ಎಸ್ ವೀಕ್ಷಕರೇ, ಈಗ ನಾನು ಹೇಳಿ ಕೊಟ್ಟಿರೋದು ಬೆಳಗಾವಿಯ ಜಿದ್ದಾಜಿದ್ದಿಯ ಅಖಾಡ ಅಂದ್ರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಸಾಕಷ್ಟು ಕಾರಣಗಳಿಗೆ ಇದು ಇದೀಗ ಸದ್ದನ್ನ ಮಾಡ್ತಾ ಇರತಕ್ಕಂತ ಕ್ಷೇತ್ರ. 2018 ರಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿದಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್, ಇವರು ಗೆಲ್ತಾರೆ. ಇದೀಗ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಆಗಿದ್ದಾರೆ. 2018 ರಲ್ಲಿ ಇವರು ಕಾಂಗ್ರೆಸ್ ಪಕ್ಷದಿಂದ ಅಖಾಡಕ್ಕಿಳಿದಿರ್ತಾರೆ, ಅಂತಿಮವಾಗಿ ಇವರು ಗೆಲ್ತಾರೆ. ಅಂದ್ರೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರತಕ್ಕಂತ ಕ್ಷೇತ್ರ ಇದಾಗಿದೆ. ಅಂದ್ರೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಜಿದ್ದಾಜಿದ್ದಿಯನ್ನು ನಾನು ಈ ಕ್ಷೇತ್ರವನ್ನು ಗೆಲ್ಲೇಬೇಕು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಸೋಲಿಸಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಂತೆ ಅವರು ಮಾತನಾಡ್ತಾ ಇದಾರೆ. ಮತ್ತೊಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇ ಆಗ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಮಾತನ್ನ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಎಷ್ಟರ ಮಟ್ಟಿಗೆ ಆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಅವರು 3,000 ರೂಪಾಯಿ ಕೊಟ್ರೆ ನಾವು 6,000 ರೂಪಾಯಿ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರು ಗೆಲ್ಲಬಾರದು ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ 2018 ರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 55% ಮತವನ್ನು ಇಲ್ಲಿ ಪಡೆದಿರ್ತಾರೆ. ಸಂಜಯ್ ಪಾಟೀಲ್ BJP ಯಿಂದ 27% ಮತವನ್ನು ಪಡೀತಾರೆ. ಜೊತೆಗೆ ಕಾಳಪ್ಪ ಅವರು 13% ಮತವನ್ನು ಪಡೆದ್ರೆ ಪಾಟೀಲ್ ಶಿವನಗೌಡ ಅವರು JDSನಿಂದ ನಿಂತಿರ್ತಾರೆ, ಅವರು 2% ಮತವನ್ನು ಪಡೀತಾರೆ. ಅಂತಿಮವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 51,000 ಮತಗಳ ಅಂತರದಿಂದ ಇಲ್ಲಿ ಗೆಲ್ತಾರೆ. ಇದೀಗ ಅವರು ಹಾಲಿ ಶಾಸಕಿಯಾಗಿ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ಹಾಲಿ ಶಾಸಕಿಯಾಗಿದ್ದಾರೆ. ಸರ್, ಪ್ರಮುಖವಾಗಿ 2018 ರ ಒಂದು ಎಲೆಕ್ಷನ್ ನೋಡಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೋಕಸಭೆ ಎಲೆಕ್ಷನ್ಗಳಲ್ಲೂ ಸೋತಿರ್ತಾರೆ, ಹಿಂದಿನ ಒಂದು ಅಸೆಂಬ್ಲಿ ಎಲೆಕ್ಷನ್ಗಳಲ್ಲೂ ಸೋತಿರ್ತಾರೆ. ಇದು ಕೂಡ ಒಂದು ರೀತಿಯಲ್ಲಿ BJPಯ ಭದ್ರಕೋಟೆ. ಈ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೆಲ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ, ಯಾಕಂದ್ರೆ ಸಂಜಯ್ ಪಾಟೀಲ್ ಅವ್ರನ್ನ ಸೋಲಿಸ್ತಾರೆ, ಅವರು ಕೂಡ ಪ್ರಭಾವಿ BJP ಮುಖಂಡರು, ಶಾಸಕರಿಗಾಗಿ ಕೂಡ ಕೆಲಸ ಮಾಡಿರ್ತಾರೆ. ಅಂಥವ್ರನ್ನ ಸೋಲಿಸಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೆಲ್ತಾರೆ ಅಂತಂದ್ರೆ ಏನು ಪವಾಡ ಆಯಿತು ಅಂತ ಕ್ಷೇತ್ರ? ಎಸ್, ಅಲ್ಲಿ ನಿಮಗೆ 2008 ರಲ್ಲಿ BJP ಗೆಲ್ಲಕ್ಕೆ ಕಾರಣ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗ್ತಾರೆ ಅಂತ, ಮುಖ್ಯಮಂತ್ರಿ ಯಡಿಯೂರಪ್ಪ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ 2008 ರಲ್ಲಿ BJP ಗೆಲ್ಲುತ್ತೆ. 2013 ರಲ್ಲಿ BJP KJP ಆಗುತ್ತೆ, ಆದರೂ ಸಂಜಯ್ ಪಾಟೀಲ್ ಅವರು ಅಲ್ಲಿ ಗೆಲ್ತಾರೆ. 2018 ರಲ್ಲಿ ಅಲ್ಲಿ ಏನಾಗುತ್ತೆ, ಅನುಕಂಪದ ಹಲೆ ವರ್ಕೌಟ್ ಆಗುತ್ತೆ. 2018 ರಲ್ಲಿ ಏನು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು MP ನಿಂತು ಸೋತಿರ್ತಾರೆ, ಅದು ಒಂದು ಕಡೆಗೆ ಅನುಕಂಪದ ಹಲೆ. ಜೊತೆಗೆ ಅಲ್ಲಿ ಲಿಂಗಾಯತ ಮತದಾರರು ಗಣನೀಯ ಪ್ರಮಾಣದಲ್ಲಿದೆ, ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಮತದಾರರಿದ್ದಾರೆ ಅಲ್ಲಿ. ಏನಾಗುತ್ತೆ, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಾಜ್ಯ ಮಟ್ಟದ ನಾಯಕರ ಬೆಂಬಲವೂ ಸಿಗುತ್ತೆ, ಜೊತೆಗೆ ಸ್ಥಳೀಯ ನಾಯಕರ ಬೆಂಬಲವೂ ಸಿಗುತ್ತೆ. ಜಾರಕಿಹೊಳಿ ಕುಟುಂಬದ ಬೆಂಬಲವೂ ಸಹ ಆ ಸಂದರ್ಭದಲ್ಲಿ 2018 ರ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇರುತ್ತೆ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕ್ಷೇತ್ರವನ್ನು ಸವಾಲಾಗಿ ಸ್ವೀಕರಿಸಿದರು, ಏನೇ ಆಗಲಿ ಗೆಲ್ಲಬೇಕು ಅಂತೇಳಿ. ಹೀಗಾಗಿ ಅವರು ಅಲ್ಲಿ ಲಿಂಗಾಯತ ಮತದಾರರು, ಪಂಚಮಸಾಲಿ ಲಿಂಗಾಯತ ಮತದಾರರು, ಅದರಲ್ಲೂ ಹೆಚ್ಚಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಮತ್ತು ಮರಾಠ ಮತದಾರರು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ ಹಾಕ್ತಾರೆ. ಹೀಗಾಗಿ ಅಲ್ಲಿ ಪ್ರಖರವಾದಂಥ ಹಿಂದುತ್ವವಾದ ಇದ್ದರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಏನಾಗುತ್ತೆ, BJPಯಲ್ಲಿ ಒಂದು ರೀತಿಯಲ್ಲಿ ಒಳಹೇಟು ಜಾಸ್ತಿ ಆಗಿರುತ್ತೆ. ಅಲ್ಲಿ ದಕ್ಷಿಣ ಇವನ್ ಗೆದ್ರೆ ನಾನು ನಾಯಕ ಆಗಲ್ಲ, ಅವನ್ ಗೆದ್ರೆ, ಯಾಕಂದ್ರೆ ಅಲ್ಲಿ BJPಯ ಒಂದು ದೊಡ್ಡ ನಾಯಕರ ದಂಡೆ ಉಟ್ಕೊಂಡ್ಬಿಟ್ಟಿದೆ ಬೆಳಗಾವಿನಲ್ಲಿ. ನಿಮಗೆ 2008 ರಲ್ಲಿ ಮೊದಲು ಅಲ್ಲಿ ಕಾಂಗ್ರೆಸ್ ಮತ್ತು ಜನತಾ ಪರಿವಾರದ ಬೇರುಗಳು ದೊಡ್ಡ ಮಟ್ಟದಲ್ಲಿದ್ದೋ, ಆ ಜನತಾ ಪರಿವಾರದ ಬೇರು ಏನಿದ್ದೋ ಅವೆಲ್ಲವೂ ಸಹ ಅನಾಮತ್ತಾಗಿ BJPಗೆ ಬಂದಿದ್ದರಿಂದ BJPಯಲ್ಲಿ ಒಂದು ರೀತಿಯಲ್ಲಿ ನಾಯಕತ್ವದ ಗೊಂದಲ ಸೃಷ್ಟಿಯಾಗುತ್ತೆ ಬೆಳಗಾವಿನಲ್ಲಿ. ಇದು ಎಲ್ಲ ಒಂದು ಕಡೆಗೆ ಸಂಜಯ್ ಪಾಟೀಲ್ ಸೋಲಿಕ್ಕೆ ಕಾರಣ ಆಗುತ್ತೆ. ಮರಾಠ ಮತಗಳು ಮತ್ತು ಲಿಂಗಾಯತ ಮತಗಳು ಒಟ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬೀಳುತ್ತೆ, ಜೊತೆಗೆ ಈ ಜಾರಕಿಹೊಳಿ ಕುಟುಂಬದ ಬೆಂಬಲವೂ ಸಿಗುತ್ತೆ, ಮತ್ತು ರಾಜ್ಯ ಮಟ್ಟದ ನಾಯಕರುಗಳ ಬೆಂಬಲವೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಿಗುತ್ತೆ. ಈ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಪಡೆದಂಥ ಒಬ್ಬ ನಾಯಕಿಯಾಗಿ ಅವರು ಹೊರಹೊಮ್ಮುತ್ತಾರೆ. ಅವರು ಹೆಚ್ಚಿನ ಮತಗಳ ಅಂತರದಿಂದ ಅವರು ಗೆಲುವನ್ನು ಸಾಧಿಸ್ತಾರೆ. ಅಂದರೆ ಎಲ್ಲ ಒಂಥರ ಈಗ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವರ್ಚಸ್ಸನ್ನು ತೋರಿಸ್ಕೊಟ್ಟಿದ್ದಾರೆ ಅದನ್ನ 2018 ರಲ್ಲಿ. ಈ ಕಾರಣಕ್ಕಾಗಿ ಅಲ್ಲಿ ಸಂಜಯ್ ಪಾಟೀಲ್ ಅವರು ಅವರ ವಿರೋಧಿ ಅಲೆಯೂ ಸಹ 2013 ರಲ್ಲಿ ಸೃಷ್ಟಿಯಾಗಿತ್ತು. ಒಂದು ಕಡೆಗೆ ಏನಾಯಿತು, KJPಗೆ ಇವರು ಯಡಿಯೂರಪ್ಪ ಆವಾದ ಸಂದರ್ಭದಲ್ಲಿ ಅಲ್ಲಿನ ಲಿಂಗಾಯತ ಮತದಾರರು ಒಂದು ರೀತಿಯಲ್ಲಿ ಈ ಲಿಂಗಾಯತ ಧರ್ಮ ಇತ್ತಲ್ಲ, ಲಿಂಗಾಯತ ಧರ್ಮವನ್ನು ಒಡೆಯುವ ಉದ್ದೇಶದಿಂದ ಕಾಂಗ್ರೆಸ್ನವರು ಆಟೋಟಪ್ಪ ಆಡ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿ ಸಂಜಯ್ ಪಾಟೀಲ್ ಅವರಿಗೆ ಲಿಂಗಾಯತ ಮತಗಳು 2013 ರಲ್ಲಿ ಮತ್ತು 2008 ರಲ್ಲಿ ಅನಾಮತ್ತಾಗಿ ಬೀಳ್ತವೆ. ಆದರೆ ಒಂದು ರೀತಿಯಲ್ಲಿ 2018 ರಲ್ಲಿ
ಲಿಂಗಾಯತ ಧರ್ಮದ ಮತಗಳು ಇದಾದರೂ ಸಹ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಮುಖ ನೋಡಿಕೊಂಡು ಮತಗಳು ಬೀಳ್ತವೆ ಈ ಕಾರಣಕ್ಕಾಗಿ ಅಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಲಿಂಗಾಯತ ಮತಗಳ ಬೆಂಬಲ ಮರಾಠಿಗರ ಬೆಂಬಲ ಜಾರಕಿಹೊಳಿ ಕುಟುಂಬದ ಬೆಂಬಲ ಜೊತೆಗೆ ರಾಷ್ಟ್ರೀಯ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರ ಬೆಂಬಲ ಎಲ್ಲವೂ ಕ್ರೋಡೀಕರಣ ಆಗಿ ಸುಲಭವಾಗಿ ಅವರು ಆ ಕ್ಷೇತ್ರವನ್ನು ಗೆಲ್ತಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇವರಿಗೆ ಸಂಜಯ್ ಪಾಟೀಲ್ ಅವರಿಗೆ ಅಕ್ಕಪಕ್ಕದ ನಾಯಕರುಗಳೇ ಕಾಲಿಟ್ಟು ಎಳೆದು ಅವರನ್ನು ಸೋಲಿಸ್ತಾರೆ ಇದು ಒಂದು ಕಡೆಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಗೆಲುವಿಗೆ 2018ರಲ್ಲಿ ಕಾರಣ ಆಗುತ್ತೆ 2023ರಲ್ಲಿ ಅಲ್ಲಿನ ವಾತಾವರಣವನ್ನು ನೋಡಿದಾಗ ಅಲ್ಲಿ ಈಗಾಗಲೇ ಲಿಂಗಾಯತ ಧರ್ಮದ ಪ್ರಭಾವ ಕಡಿಮೆ ಆಗಿದೆ ವಿವಾದ ಕಡಿಮೆ ಇದೆ ಈಗಾಗಲೇ ಪಂಚಮಸಾಲಿಗಳೆಲ್ಲ ಲಿಂಗಾಯತರೆಲ್ಲ ಒಟ್ಟಿಗೆ ಆಗಿದ್ದಾರೆ ಜೊತೆಗೆ ಒಂದು ರೀತಿಯಲ್ಲಿ ಮರಾಠ ಮತಗಳನ್ನು ಸೆಳೆಯುವಲ್ಲಿಯೂ ಸಹ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅಲ್ಲಿ ಯಶಸ್ವಿ ಆಗಿದ್ದಾರೆ ಈ ಬಾರಿ ಅಲ್ಲಿನ ವರದಿ ನಾವು ಸಮೀಕ್ಷೆಯ ವರದಿಯನ್ನು ನೋಡಿದಾಗ ಮತ್ತೆ ಆದರೆ ಈ ಬಾರಿ ಜಾರಕಿಹೊಳಿ ಕುಟುಂಬವನ್ನು ಎದುರಾಕೊಂಡು ಅವರು ಚುನಾವಣೆಯನ್ನು ಎದುರಿಸಬೇಕಾಗಿದೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಜಾರಕಿಹೊಳಿ ಕುಟುಂಬ ಅದು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ದರೂ ಸಹ ಅವ್ರು ಎಷ್ಟರ ಮಟ್ಟಿಗೆ ಅವ್ರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ನೋಡಬೇಕು ರಮೇಶ್ ಜಾರಕಿಹೊಳಿ ಅವರಂತೂ ಜಿದ್ದಾಜಿದ್ದಿಗೆ ಬಿದ್ದಿದ್ದರೆ ಏನಾದರೂ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 2 ವರ್ಷಗಳಿಂದ ಆ ಕ್ಷೇತ್ರವನ್ನು ಬಿಟ್ಟು ಬರ್ದೇನೆ ಭಾಳ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅಲ್ಲಿನ ಜನ ಬೆಂಬಲವನ್ನು ಗಳಿಸಿರ್ತಕ್ಕಂಥದ್ದು ಪ್ರಮುಖವಾಗಿ ಮರಾಠ ಓಟುಗಳು ಬಹಳ ನಿರ್ಣಾಯಕವಾಗುತ್ತೆ ಅನ್ನೋದು ಆ ಕ್ಷೇತ್ರದಲ್ಲಿ ಹೀಗಾಗಿನೇ ಮರಾಠ ಓಟುಗಳನ್ನೇ ಟಾರ್ಗೆಟ್ ಮಾಡಿ ರಮೇಶ್ ಜಾರಕಿಹೊಳಿ ಅವರು ಇದೀಗಲೇ ಶಿವಾಜಿ ಪ್ರತಿಮೆಯನ್ನು ಮಾಡೋದಾಗಿರಲಿ ಜೊತೆಗೆ ಬೆಳಗಾವಿಯಲ್ಲಿ ಮೇಯರ್ ಸ್ಥಾನವನ್ನು ಕೂಡ ಮರಾಠರಿಗೆ ಕೊಡೋದಾಗಿರಲಿ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಮರಾಠಿ ಓಟ್ಸನ್ನು ಬಿ ಜೆ ಪಿ ಅಂತ ಸೆಳಿಬೇಕು ಕಾಂಗ್ರೆಸ್ಸಿಗೆ ಹೋಗ್ತಕ್ಕಂಥ ಓಟ್ಗಳಿಗೆ ಬ್ರೇಕ್ ಹಾಕಬೇಕು ಅದೇ ಹಂತದಲ್ಲಿನೇ ಶಿವಾಜಿ ಪುತ್ತಳಿಯನ್ನು ಬಹಳ ಭರ್ಜರಿಯಾಗಿ ಅನಾವರಣಗೊಳಿಸ್ಬೇಕು ಅನ್ನೋದ್ರ ಒಂದು ಪ್ಲಾನು ಅಂತ ರಮೇಶ್ ಜಾರಕಿಹೊಳಿ ಅವರು ಶಿವಾಜಿ ಪ್ರತಿಮೆ ಅನಾವರಣ ವಿಚಾರ ಒಂದು ಕಡೆ ಆದರೆ ಇಲ್ಲಿ ಮಹಿಳಾ ಮತದಾರರನ್ನು ಸೆಳೆಯುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಶಸ್ವಿಯಾಗಿದೆ ಇಲ್ಲಿ ಏನಾಗುತ್ತೆ ಮಹಿಳೆಯರು ಸಹ ಸಮ ಪ್ರಮಾಣದಲ್ಲೇ ಮತದ ಹಕ್ಕನ್ನು ಹೊಂದಿದ್ದಾರೆ ಈ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಧ್ಯಮ ವರ್ಗದ ಮಹಿಳೆಯರು ಮತ್ತು ಬಡ ಕುಟುಂಬಗಳ ಮಹಿಳೆಯರು ಎಲ್ಲೋ ಒಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಕೆಲಸವನ್ನು ಮಾಡ್ತಾ ಇರೋದು ಕಂಡು ಬರ್ತದೆ ನಮ್ಮ ವರದಿ ಸಮೀಕ್ಷಾ ವರದಿಯಲ್ಲೂ ಅದೇ ಕಂಡು ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಮಹಿಳೆಯರ ಜೊತೆ ಹೊಂದಿರತಕ್ಕಂಥ ಅನ್ಯೋನ್ಯ ಸಂಬಂಧ ಅಲ್ಲಿ ಪುರುಷ ಮತದಾರರಿಗಿಂತಲೂ ಹೆಚ್ಚಾಗಿ ಮಹಿಳಾ ಮತದಾರರೇ ಒಂದು ಟಾಕ್ ಇದೆ ಸರ್ ಹೆಂಗಂದ್ರೆ ಮಹಿಳೆಯರ ಜೊತೆಗೆ ಇದ್ದುಬಿಟ್ರೆ ಮಹಿಳೆಯ ಜೊತೆಗೆ ಆ ಕುಟುಂಬದ ಓಟುಗಳು ಆ ಪಕ್ಷಕ್ಕೆ ಬರುತ್ತೆ ಅಂತ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷೇತ್ರ ಆಯಿತು ತಾವಾಯಿತು ಕ್ಷೇತ್ರದ ಅಭಿವೃದ್ಧಿ ಆಯಿತು ತಾವಾಯಿತು ಅಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಎಂಥ ಪ್ರಭಾವಿ ಮುಖಂಡ ಬಂದರೂ ಕೂಡ ನಾನು ಈ ಕ್ಷೇತ್ರವನ್ನು ಬಿಟ್ಟು ಕೊಡಲೇಬಾರದು ಅನ್ನೋ ಒಂದು ಹಠಕ್ಕೆ ಅವರು ಬಿದ್ದಿದ್ದಾರೆ ಅಂತ ಅನ್ನೋದು ಖಂಡಿತ ಅಲ್ಲೇನಾಗಿದೆ ಮಹಿಳಾ ಮತದಾರರನ್ನು ಓಲೈಸಿಕೊಳ್ಳುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಿನ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಅಲ್ಲಿ ಎಷ್ಟೇ ಪ್ರಭಾವಿ ಹೋಗಿ ಕೆಲಸ ಮಾಡಿದ್ರೂ ಸಹ ಒಂದು ರೀತಿಯಲ್ಲಿ ಆ ಕುಟುಂಬಗಳ ನಡುವೆ ಅನ್ಯೋನ್ಯತೆ ಭಾವ ಸಂಬಂಧ ಅದು ಅವರಿಗೆ ವರ್ಕೌಟ್ ಆಗಿ ಪರಿಣಮಿಸ್ತಾ ಇದೆ ಈ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಲ್ಲಿ ಕೆಲಸ ಕಾರ್ಯಗಳಿರ್ಬೋದು ಆ ಜನರೊಂದಿಗೆ ಹೊಂದಿರತಕ್ಕಂಥ ಸಂಬಂಧ ಇರ್ಬೋದು ನೋಡಿ ಜಾರಕಿಹೊಳಿ ಕುಟುಂಬವನ್ನು ಎದುರಾಕೊಂಡು ಅವರು ತಮ್ಮ ಚಂದ್ರರಾಜ್ ಅವರನ್ನು MLC ಎಲೆಕ್ಷನಲ್ಲಿ ಗೆಲ್ಸ್ಕೊಂಡ್ರು ಅಂದರೆ ಪ್ರಭಾವಿ ಜಾರಕಿಹೊಳಿ ಕುಟುಂಬವನ್ನೇ ಎದುರಾಕೊಂಡು ಚಂದ್ರರಾಜ್ ಅವರನ್ನು ಗೆಲ್ಸ್ಕೊಂಡ್ರು ಅಂದರೆ ಎಲ್ಲೋ ಒಂದು ಕಡೆಗೆ ಅವ್ರ ಸಹೋದರನ್ನು ಅಂದರೆ ಅವ್ರ ಪ್ರಭಾವ ಅಷ್ಟೊಂದು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಅಂತಕ್ಕಂಥದ್ದು ಕಂಡು ಬರುತ್ತೆ ಇಲ್ಲಿ ನಮ್ಮ ಸಮೀಕ್ಷೆಯಿಂದಲೂ ಅದೇ ವಿಚಾರಗಳು ಇಲ್ಲಿ ಬಂದಿರತಕ್ಕಂಥದ್ದು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2023ರಲ್ಲಿ ಯಾರೇ ಪ್ರಭಾವಿ ವ್ಯಕ್ತಿ ಹೋಗಿದ್ರು ಸಹ ಅವರ ಗೆಲುವಿನ ಅಂತರ ಕಡಿಮೆ ಆಗ್ಬೋದು ಮತಗಳ ಅಂತರ ಕಡಿಮೆ ಆಗ್ಬೋದು ಆದರೆ ಈ ಬಾರಿಯೂ ಸಹ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆಲ್ತಾರೆ ಅಂತಕ್ಕಂಥದ್ದು ನಮ್ಮ ಸಮೀಕ್ಷೆಯಿಂದ ಬಂದಿರತಕ್ಕಂಥ ಫಲಿತಾಂಶ ಶ್ರೀನಿವಾಸ್ ಎಸ್ ವೀಕ್ಷಕರೇ ಬೆಳಗಾವಿ ಗ್ರಾಮೀಣ ಬಹಳ ಜಿದ್ದಾಜಿದ್ದಿಯ ಅಖಾಡ ಈ ಸಾರಿ ಅಂತರೂ ಬಹಳ ಒಂದು ಜಿದ್ದಾಜಿದ್ದಿಯ ಅಖಾಡ ಅಂತ ಹೇಳ್ಬೋದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು ಕರ್ನಾಟಕದ 524 ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದರೆ ಮೋಸ್ಟ್ಲಿ ಬೆಳಗಾವಿ ಗ್ರಾಮೀಣ ಆಗುತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಸದ್ದು ಮಾಡ್ತಾ ಇದೆ ಬಿಕಾಸ್ ಆಫ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಈ ಇಬ್ಬರ ನಾಯಕರಿಂದ ನಡುವೆ ನಡೀತಾ ಇರತಕ್ಕಂಥ ಗುದ್ದಾಟ ತಿಕ್ಕಾಟ ಏನಿದೆ ಇದು ಹೈ ವೋಲ್ಟೇಜ್ ಕ್ಷೇತ್ರವನ್ನಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಮಾಡ್ತಾ ಇದೆ ಅಂತ ಅನ್ನೋದು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು
ಮತ್ತು ಮಹಿಳೆಯರಿಗೆ ಕೊಡ್ತಾ ಇರತಕ್ಕಂತ ಪ್ರಾಧಾನ್ಯತೆಗಳು ಮತ್ತು ಯಾವುದೇ ಸರ್ಕಾರ ಇದ್ದರೂ ಕೂಡ ಸರ್ಕಾರದಿಂದ ಯೋಜನೆಗಳನ್ನು ಮತ್ತು ಅನುದಾನವನ್ನು ತೆಗೆದುಕೊಂಡು ಹೋಗುವಲ್ಲಿ ಅವರು ಸಕ್ಸೆಸ್ ಆಗಿದ್ದಾರೆ ಅಂದ್ರೆ ಇಡೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸೋಲಬಾರದು ಅಲ್ಲಿನ ಮತದಾರ ಕೂಡ ನಮ್ಮನ್ನು ಕೈ ಬಿಡಬಾರದು ಅನ್ನೋ ಒಂದು ಕಾರಣ ಒಂದಾದ್ರೆ ಮತ್ತೊಂದು ಕಡೆ ಇವರು ಜನರಿಗೆ ಸ್ಪಂದಿಸತಕ್ಕಂತ ವಿಚಾರ ಆಗಿರಬಹುದು ಎಲ್ಲ ವಿಚಾರಗಳನ್ನು ನೋಡಿ ನಮ್ಮ ಸರ್ವೇ ತಂಡ ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿನ ಜನರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರವಾಗಿನೇ ತಮ್ಮ ಅಭಿಪ್ರಾಯವನ್ನ ತಮ್ಮ ಓಟನ್ನ ನಮ್ಮ ಸಮೀಕ್ಷೆಯಲ್ಲಿ ಹಾಕಿದ್ದಾರೆ ಹೀಗಾಗಿ 2023 ಅಸೆಂಬ್ಲಿ ಎಲೆಕ್ಷನ್ ಫಲಿತಾಂಶ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಗೆಲ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗಾಳಿನೇ ಇದೆ ಕಾಂಗ್ರೆಸ್ ಗಾಳಿನೇ ಇದೆ ಅನ್ನೋದು ನಮ್ಮ ಸರ್ವೇ ತಂಡದ ರಿಪೋರ್ಟ್ ಆಗಿದೆ ವೀಕ್ಷಕರೇ